ಎಸ್ ವೀಕ್ಷಕರೇ ಮುಂದಿನ ಜಿಲ್ಲೆ ಮಂಡ್ಯ ಜಿಲ್ಲೆ ನಮ್ಮ ಜಿಲ್ಲೆ ಎಸ್ ಏಳು ವಿಧಾನಸಭಾ ಕ್ಷೇತ್ರ ಇಲ್ಲಿ ಒಂದ್ರೆ ಇದುವರೆಗೂ ಏನಾಗುತ್ತೆ ಫೈಟ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಹಣೆ ಇರೋದು ಫಾರ್ ದ ಫಸ್ಟ್ ಟೈಮ್ ಇದೇ ಟೈಮ್ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಫೈಟ್ ಕೊಡ್ತಾ ಇದೆ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದೆ ಮಂಡ್ಯ ಮದ್ದೂರು ಮೇಲುಕೋಟೆ ಶ್ರೀರಂಗಪಟ್ಟಣ ಪೇಟೆ ನಾಗಮಂಗ್ಲ ಮಳವಳ್ಳಿ ಎಲ್ಲಾ ಕಡೆ ಎಲ್ಲಾ ಕಡೆ ಎಸ್ ಈಗ ಶುರು ಮಾಡಿ ಏನಾಗುತ್ತೆ ಏಳರಲ್ಲಿ ಯಾರದು ಏಳು ಯಾರ್ದು ಬೀಳು ಎಸ್ ಮೊದಲನೇ ಕ್ಷೇತ್ರ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಮುನ್ರಾಜು ಕಾಂಗ್ರೆಸ್ ಇಂದ ನರೇಂದ್ರ ಸ್ವಾಮಿ ಜೆಡಿಎಸ್ ಇಂದ ಅನ್ನದಾನಿ ಸೊ ಮೂರು ಜನ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ತ್ರಿಕೋನ ಫೈಟ್ ಗೆ ಬಂದು ನಿಂತ್ಕೊಂಡಿದೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಹೌದು ಇಲ್ಲಿ ಈಗ ಬಿಜೆಪಿಯಿಂದ ಏನ್ ಮುನ್ರಾಜು ಮುನ್ರಾಜು ಏನ್ ಕಂಟೆಸ್ಟ್ ಮಾಡಿದ್ದಾರೆ ಅವ್ರದ್ದು ಈಗಾಗಲೇ ಎಲೆಕ್ಷನ್ ನಿಂತು ಹಿಂದೆ ಕೆಜೆಪಿ ನಿಂತಿ ಪದಾರ್ಸ ಹೊರಟ ತಗೊಂಡಿದ್ರು ಜೊತೆಗೆ ವಿಜೇಂದ್ರ ಲಾಲೆ ಪ್ರಚಾರ ಮಾಡಿದ್ರೆ ಲಿಂಗಾಯತ ಸಮುದಾಯದ ಮತ ಹೆಚ್ಚಾಗಿದೆ ಮತ್ತೊಂದು ಪ್ರಮುಖವಾದ ವಿಚಾರ ಏನು ಅಂತಂದ್ರೆ ಕುರುಬ ಸಮುದಾಯದ ಮತ ಒಂದಷ್ಟು ವ್ಯತ್ಯಾಸಗಳಾಗ್ತಿರೋ ಕಾರಣ ಅಲ್ಲಿ ಲೆಕ್ಕಾಚಾರಗಳಿದೆ ತ್ರಿಕೋನ ಸ್ಪರ್ಧೆಗೆ ಬಂದಿಂತಿದೆ ತ್ರಿಕೋನ ಸ್ಪರ್ಧೆಗಿರೋ ಕಾರಣ ಅಲ್ಲಿ ಹಿಂಗೆ ಹಿಂಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ಟಫ್ ಇದೆ ಸುಮಲತಾ ಅವರು ಮನಸ್ಸು ಮಾಡಿದರೆ ಮಳವಳ್ಳಿ ಒಂದೆರಡು ದಿನ ನೀಟಾಗಿ ಪ್ರಚಾರವನ್ನ ಮಾಡಿದರೆ ಮತ್ತಷ್ಟು ಟಫ್ ಆಗಬಹುದು ಕ್ಷೇತ್ರ ಕ್ಷೇತ್ರ ಹೌದು ಮಳವಳ್ಳಿ ಕತೆ ಮದ್ದೂರು ವಿಧಾನಸಭಾ ಕ್ಷೇತ್ರ ಮುಂದಿನ ಕ್ಷೇತ್ರ ಬಿಜೆಪಿಯಿಂದ ಎಸ್ಪಿ ಸ್ವಾಮಿಗೌಡ ಕಾಂಗ್ರೆಸ್ ಇಂದ ಉದಯಗೌಡ ಜೆಡಿಎಸ್ ಇಂದ ಡಿ ಸಿ ತಮಣ್ಣ ಶಾಸಕರು ಹಾಲಿ ಶಾಸಕರು ಎಸ್ ಇಲ್ಲೂ ಅಷ್ಟೇ ನಮ್ಮ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಮದ್ದೂರ್ಲಿ ಸ್ವಾಮಿಗೌಡ ಜೆಡಿಎಸ್ ಅಲ್ಲಿ ಇದ್ದವ್ರು ಈಗ ಅವರು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಉದಯಗೌಡ ಅವರು ಕುಮಾರಸ್ವಾಮಿ ಅವರು ಸರ್ಕಾರ ಬೆಳೆಸ್ತವ್ರು ಸೊ ಅವ್ರಿಗೂ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟು ಅಂಡ್ ಡಿ ಸಿ ತಮ್ಮಣ್ಣ ದೇವೇಗೌಡರು ಬಿಗ್ರೂ ಅವ್ರು ಜೆಡಿಎಸ್ ಕ್ಯಾಂಡಿಡೇಟು ಅಂಡ್ ಮಂಜುನಾಥ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಇಲ್ಲಿ ವಿಚಾರ ಏನು ಅಂತಂದ್ರೆ ಮೂವರು ಕೂಡ ಪ್ರಬಲರೇ ಮತ್ತೊಂದು ಅಂತಂದ್ರೆ ಡಿ ಸಿ ತಮ್ಮಣ್ಣ ಪ್ರಭಾ ಗುರುಚರಣ್ ಸೇರ್ಕೊಂಡಿದ್ದಾರೆ ಮೊನ್ನೆ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದ್ದಾರೆ ಸೊ ತ್ರಿಕೋನ ಸ್ಪರ್ಧೆ ಇದೆ ಫಲಿತಾಂಶವನ್ನ ಲೆಕ್ಕಾಚಾರ ಹಾಕ್ಲಿಕ್ಕೆ ಕಷ್ಟ ತಮ್ಮಣ್ಣವ್ರಿಗೂ ಆಗ್ಬಹುದು ಉದಯ ಅವ್ರಿಗೂ ಆಗ್ಬಹುದು ಸ್ವಾಮಿಗೌಡ್ರಿಗೂ ಆಗ್ಬಹುದು ಸ್ವಾಮಿ ಆಗ್ಲಿ ಯಾವಾಗ್ಲೂ ಹೇಳಬೇಕಲ್ಲ ಹಿಂದೆ ಬಂದ್ರೆ ಓದಿಯಲ್ಲ ಮುಂದೆ ಮುಂದೆ ಬಂದ್ರೆ ಹಿಂದೆ ಬಂದ್ರೆ ಆಯ್ಕೆ ಫೌಂಡೇಶನ್ ಕೆಲಸ ಮಾಡ್ಕೊಂಡು ಬಂದವರು ಉದಯ್ ಗೌಡ ಅವ್ರದೇ ಆದಂತ ಹಣ ಬಲವನ್ನ ಬಳಸ್ಕೊಂಡು ರಾಜಕಾರಣ ಕಲೆ ಅವ್ರಿಗೆ ಡಿ ಸಿ ತಮ್ಮೇಶ್ ವರ್ಷ ಗೆದ್ದಿದ್ದೀನಿ ಕುಮಾರಸ್ವಾಮಿ ಅವರು ಇವಾಗ ಲೇ ಕಚೇರದಲ್ಲಿ ಅವರು ಇದಾರೆ ತ್ರಿಕೋನ ಸ್ಪರ್ಧೆ ಇದೆ ತ್ರಿಕೋನ ಸ್ಪರ್ಧೆ ಇದೆ ಮದ್ದೂರು ಇನ್ನು ಮುಂದಿನ ಕ್ಷೇತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಡಾಕ್ಟರ್ ಇಂದ್ರೇಶ್ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಒಂದೇ ಒಂದು ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಕ್ಷೇತ್ರ ಮೇಲ್ಕೋಟೆ ಅದಕ್ಕೆ ದರ್ಶನ್ ಪುಟ್ಟಣಯ್ಯ ಅವರಿಗೆ ಸಪೋರ್ಟ್ ಮಾಡಿದೆ ಕಾಂಗ್ರೆಸ್ ಇಲ್ಲಿ ರೈಸ್ ಸಂಘದಿಂದ ಸರ್ವೋದಯ ಪಾರ್ಟಿಯಿಂದ ದರ್ಶನ್ ಪುಟ್ಟಣಯ ಸ್ಪರ್ಧೆ ಮಾಡ್ತಾ ಇದ್ದಾರೆ ಜೆಡಿಎಸ್ ಇಂದ ಪುಟ್ಟರಾಜು ಅಲ್ಲಿ ಶಾಸಕರು ಮೇಲ್ಕೋಟೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ದರ್ಶನ್ ಪುಟ್ಟಣಯ್ಯ ವರ್ಸಸ್ ಪುಟರಾಜು ಫೈಟ್ ಇದೆ ಇಂದ್ರೇಶ್ ಪಡೆಯೋ ಮತಗಳು ಫಲಿತಾಂಶವನ್ನು ನಿರ್ಧಾರ ಮಾಡ್ತವೆ ಓಕೆ ರವಿ ಅಲ್ಲಾಗಲೇ ವಿಜೇಂದ್ರ ಮಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ನ ಡಾಕ್ಟರ್ ರವೀಂದ್ರ ಆದಿಯಾಗಿ ಎಲ್ಲರೂ ಕೂಡ ದಕ್ಷಿಣ ಪಟ್ನಾಯ್ ಪರ ಪ್ರಚಾರ ಮಾಡ್ತಾರೆ ಚಲನಿಷ್ ದರ್ಶನ್ ಮಾಡ್ತಾರೆ ಜೆಡಿಎಸ್ ರೈತ ಸಂಘದ ದಕ್ಷಿಣ ಪಟ್ನಾಯ್ ನಡುವೆ ಹಣ ಇಂದ್ರೇಶ್ ಪಡೆಯುವ ಮತಗಳು ಇಲ್ಲಿ ಫಲಿತಾಂಶವನ್ನು ನಿರ್ಧಾರ ಮಾಡುತ್ತೆ ಅದ್ರಲ್ಲಿ ಎರಡು ಮಾತಿಲ್ಲ ಏನ್ ಬೇಕಾರ ಆಗ್ಬಹುದು ಆಗ್ಬಹುದು ಮುಂದೆ ಮುಂದಿನ ಕ್ಷೇತ್ರ ಮಂಡ್ಯ ಮಂಡ್ಯದಲ್ಲಿ ಬಿಜೆಪಿಯಿಂದ ಅಶೋಕ್ ಜಯರಾಮ ಕಾಂಗ್ರೆಸ್ ಇಂದ ರವಿ ಜೆಡಿಎಸ್ ಇಂದ ರಾಮಚಂದ್ರ ಹಾಗೆ ರೈತ ಸಂಘದಿಂದ ಮಧು ಹಾಗೆ ಸ್ವಾಭಿಮಾನಿ ಪಡೆಯಸಲ್ಲಿ ಯಾರು ಅಂತ ಇವ್ರದೆಲ್ಲ ಒಂದು ಟೀಮ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ಬಂಡಾಯ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯ ಕೂಡ ಕಣಕ್ಕಿಳಿದಾರೆ ಇಲ್ಲಿ ಫೈಟ್ ಚತುಷ್ಕೋನ ಇದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಹಾಗೆ ಬಂಡಾಯ ಒನ್ ಟೀಮ್ ಸೊ ರೈತ ಸಂಘದ ಮಧು ಚಂದನ್ ಕೂಡ ತನ್ನದೇ ಆದಂತಹ ಮತವನ್ನು ಪಡೆಯುವಂತಹ ಕೆಪಾಸಿಟಿ ಇದೆ ಇಲ್ಲಿ ಎಸ್ ಟಿ ಜಯರಾಮ್ ಅಶೋಕ್ ಜಯರಾಮ್ಗೆ ಒಂದಷ್ಟು ಗ್ರಿಪ್ ಇದೆ ಜೊತೆಗೆ ಕಾಂಗ್ರೆಸ್ನ ಗದ್ದಲ ಜೆಡಿಎಸ್ ನ ಗದ್ದಲ ಇಲ್ಲಿ ಅಶೋಕ್ ಜೈರಾಮ್ಗೆ ಅನುಕೂಲ ಆಗತ್ತೆ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಸ್ವಾಮಿ ಅವರು ಈ ಹಿಂದೆ ಮಂಡ್ಯದಲ್ಲಿ ಹೇಳಿದಂತ ಒಂದು ಮಾತು ಅಶೋಕ್ ಜೈರಾಮ್ ಅವರನ್ನ ಜೈರಾಮೋತ್ಸವದಲ್ಲಿ ಗೆಲ್ಸಿ ಅಂತ ಹೇಳಿದಂತ ಒಂದು ಮಾತು ಗೆಲ್ತಾರೆ ಆ ಮಾತು ಬಹಳಷ್ಟು ವೈರಲ್ ಆಗ್ತಾ ಇದೆ ಎಲ್ಲವೂ ಇದೆ ಕಾಂಗ್ರೆಸ್ನ ಗೊಂದಲ ಜೆಡಿಎಸ್ ನ ಗೊಂದಲ ಈ ಬಿಜೆಪಿ ಕ್ಯಾಂಡಿಡೆಟ್ ಅಶೋಕ್ ಜಯರಾಮ್ ಅನುಕೂಲ ಅಂತಿದೆ ಜನ ತೀರ್ಮಾನ ಕೂಡ ಈ ಫಲಿತಾಂಶವನ್ನು ನಾವು ಮೇ ಹದ್ಮೂರನೇ ತಾರೀಕು ವರೆಗೆ ಮಂಡ್ಯ ಕಾಯ್ಲೇಬೇಕು ಎಸ್ ನೆಕ್ಸ್ಟ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸಚಿದಾನಂದ ಅಭ್ಯರ್ಥಿ ಕಾಂಗ್ರೆಸ್ನ ರಮೇಶ್ ಬಂಡಿಸಿಟ್ಟೇಗೌಡ ಜೆಡಿಎಸ್ ರವೀಂದ್ರ ಶ್ರೀಕಂಠಯ್ಯ ಅದೇ ರೀತಿ ಇಂಡಿಪೆಂಡೆಂಟ್ ವೆಂಕಟೇಶ್ ಕೂಡ ಇಲ್ಲಿ ಇಲ್ಲಿ ಸ್ಪರ್ಧೆ ವರ್ಸಸ್ ಫೈಟ್ ಇರೋದು ಯಾವಾಗ್ಲೂ ಅಂದ್ರೆ ಹಿಂದೆ ಈ ಎರಡ್ ಸಾವಿರದ ನಾಲ್ಕರಲ್ಲ ಚತುಷ್ಕೋನ ಹಿಂಗೆಲ್ಲ ಫೈಟ್ ಆಗಿದೆ ರೈತ ಸಂಘದ ನಂಜುಂಡೇಗೌಡ್ರದೆಲ್ಲ ಸಚಿದಾನಂದ ಸಚಿಂದ ನಿಂತಿದ್ದಾರೆ ಇನ್ವಾಲ್ ಸಚಿದಾನಂದ ಅವ್ರ ಮಾವ ಲಿಂಗರಾಜು ಅವರು ಗೌಡ್ರು ಸಚಿದಾನಂದ ಯಂಗ್ ಟೀಮು ಚಲಂದ ದರ್ಶನ್ ಸುಮಲತಾ ಅವರೆಲ್ಲ ಸೇರಿ ಸಚಿವ ಬಲ ರಮೇಶ್ ಬಾಬು ಬಣ್ಣ ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ರವೀಂದ್ರ ಶ್ರೀಕಂಠಯ್ಯ ತಗಳ್ಳಿ ವೆಂಕಟೇಶ್ ಸ್ಪರ್ಧೆ ಜೆಡಿಎಸ್ ಒಂದಷ್ಟು ಮತವನ್ನ ಇದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಸ್ಪಷ್ಟವಾಗಿದೆ ತೆಗ್ಳಿ ವೆಂಕಟೇಶ್ ಅವರು ಜೆಡಿಎಸ್ ಎಷ್ಟು ಮತ ಪಡಿತಾರೆ ಫಲಿತಾಂಶ ಚೇಚೆ ಆಗತ್ತೆ ತ್ರಿಕೋನ ಸ್ಪರ್ಧೆ ಹಾಗಾಗಿ ಇಲ್ಲಿ ಫಲಿತಾಂಶವನ್ನ ಲೆಕ್ಕಾಚಾರಕ್ಕೆ ಬರೋದು ಬಹಳ ಕಷ್ಟ ಇದೆ ಇಲ್ಲೂ ಕೂಡ ಸಚ್ಚಿದಾನಂದ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಿರೋದು ಏನಾಗುತ್ತೆ ಈ ಕಡೆ ಸ್ಟಾರ್ ಬಲ ದರ್ಶನ್ ಅವ್ರ ಬಲ ಸುಮಲತಾ ಅವರು ರವೀಂದ್ರನ ವಿರುದ್ಧ ಸಚಿನ್ ಗೆಲ್ಸ್ಕೊಳ್ಳೇಬೇಕು ಅನ್ನೋ ಒಂದು ಹಠ ಇದೆಲ್ಲವೂ ಕೂಡ ಇದೆ ಈ ಕೊತತಿ ಒಂದು ಎರಡು ಭಾಗದಲ್ಲಿ ಈ ಭಾಗ ಮಂಡ್ಯ ಸೇರಿದಂಗೆ ಈ ಕಡೆ ಏನ್ ಸಿಗುತ್ತೆ ಅಲ್ಲೆಲ್ಲ ಇಲ್ಲೇನು ಅಂದ್ರೆ ಅಶೋಕ್ ಜೈರಾಮು ಸಚ್ಚಿ ದಾನಂದ ಇಬ್ರು ಒಂದ್ ಸ್ವಲ್ಪ ಒಡಂಬಡಿಕೆ ಮಾಡ್ಕೊಂಡು ಓಡಾಡಿದ್ರೆ ಮಂಡ್ಯ ಮತ್ತೆ ಶ್ರೀರಂಗಪಟ್ಟಣ ಇವ್ರಿಗೆ ಅನುಕೂಲ ಆಗುತ್ತೆ ಎಸ್ ಟಿ ಜೈರಾಮ್ ಅವ್ರ ಗ್ರಾಮ ಸಹ ಶ್ರೀರಂಗಪಟ್ನ ಕ್ಷೇತ್ರಕ್ಕೆ ಸೇರತ್ತೆ ಇತರದೆಲ್ಲ ಲೆಕ್ಕಾಚಾರ ಇದೆ ಅಹ್ ತ್ರಿಕೋನ ಸ್ಪರ್ಧೆ ಇದೆ ಶ್ರೀರಂಗಪಟ್ನ ಇಲ್ಲೂ ಕೂಡ ಫಲಿತಾಂಶ ರಮೇಶ್ ಬಾಬು ಅವ್ರಗ ರವೀಂದ್ರ ಅವ್ರಗ ಸಚಿ ಅವ್ರಗ ಅಂತ ಗೊತ್ತಾಗ್ಬೇಕು ಅಂದ್ರೆ ವೇಟ್ ಮಾಡ್ಬೇಕು ಫಲಿತಾಂಶ ಕಾಯ್ಬೇಕು ಸಚ್ಚಿದಾನಂದ ಫೋರ್ಸು ರಮೇಶ್ ಬಾಬು ಅವರ ಸರಳತೆ ರವೀಂದ್ರ ಅವರ ಪಕ್ಷ ಮತ್ತೆ ಸ್ಟ್ರಾಟಜಿ ಹೆಂಗೆ ಅಂತ ಹೇಳಿಕ್ ಸಾಧ್ಯ ಆಗ್ತಾ ಇಲ್ಲ ಆ ಮಟ್ಟಿಗೆ ಚುನಾವಣೆ ನಡೀತಾ ಇದೆ ಶ್ರೀರಂಗಪಟ್ಟಣದಲ್ಲಿ ನೆಕ್ಸ್ಟ್ ಜೆಸಿ ನ ಮುಂದಿನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಸುಧಾ ಶಿವರಾಮೇಗೌಡ ಶಿವರಾಮೇಗೌಡ ಅವರ ಪತ್ನಿ ಸ್ಪರ್ಧೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಚೆಲ್ಲುರಾಯಸ್ವಾಮಿ ಜೆಡಿಎಸ್ ಇಂದ ಸಿಟಿಂಗ್ ಎಂ ಎಲ್ ಎ ಸುರೇಶ್ ಗೌಡ್ರು ಜೊತೆಗೆ ಫೈಟರ್ ಕೂಡ ಬಂಡಾಯ ಅಭ್ಯರ್ಥಿಯಾಗಿದೆ ನಾಗಮಂಗ್ಲ ಯಾವಾಗಲೂ ವರ್ಸಸ್ ಬಿಜೆಪಿಗೆ ಎರಡ್ ಸಾವಿರ ವೋಟ್ ಮೇಲೆ ಆದ್ರೆ ಸುಧಾ ಗೌಡ್ರ ಕ್ಯಾಂಡೇಟು ಇಲ್ಲಿ ಬಿಜೆಪಿ ಮತ್ತೆ ಶಿವರಾಮೇಗೌಡರ ಲೆಕ್ಕಾಚಾರ ಅವ್ರ ವೋಟ್ ಸ್ಟಾರ್ಟ್ ಆಗದೆ ಸಾವಿರ ಆಗುತ್ತೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಫೈಟರ್ ರವಿ ಸುರೇಶ್ ಗೌಡ್ರ ಸೋಲ್ಬೇಕು ಅಂತ ಬಂದಂತ ವ್ಯಕ್ತಿ ಆದ್ರೆ ಅವರು ಚುನಾವಣೆಲ್ಲೇ ಫೈಟ್ ಮಾಡ್ಬೇಕು ನಿರ್ಧಾರ ಮಾಡಿದ ಎಲ್ರಿಗೂ ಅಚ್ಚರಿ ಬಟ್ ಅವ್ರ ಸ್ಟ್ರಾಟಜಿ ಇದೆಯಲ್ಲ ಒಂದಷ್ಟು ಅವನ್ನ ಹೌದು ಅವ್ರು ಬಹಳಷ್ಟು ಸ್ಟ್ರಾಟಜಿ ಇಟ್ಕೊಂಡು ಹೋಗ್ತವ್ರೆ ಮಹಿಳಾ ಮತದಾರರ ಸ್ಥಳಕ್ಕೆ ಏನೇನ್ಬೇಕವಲ್ಲ ಕೆಲಸ ಕಾರ್ಯಗಳು ಮಾಡೋ ಇಲ್ಲಿ ಏನಾಗತ್ತೆ ಅನ್ನೋದೆಲ್ಲ ಇದು ಫಲಿತಾಂಶ ಕಾಯ್ಬೇಕು ನಾಗಮಂಗ್ಳ ಯಾರು ಗೆಲ್ತಾರೆ ನೋಡೋಣ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿಗೆ ಕಂಡೀಷನ್ ಹೌದೌದು ನೆಕ್ಸ್ಟ್ ಕ್ಷೇತ್ರ ಕೆಆರ್ ಪೇಟೆ ಇಲ್ಲಿ ಬಿಜೆಪಿಯಿಂದ ನಾರಾಯಣಗೌಡ ಕಾಂಗ್ರೆಸ್ ಇಂದ ಬಿ ಎಸ್ ದೇವರಾಜ್ ಜೆಡಿಎಸ್ ಇಂದ ಎಚ್ ಡಿ ಮಂಜು ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಚಂದನ್ ಗೌಡ ಯಸ್ ಗೌಡ್ರು ಕಾಂಗ್ರೆಸ್ ಸೇರ್ಬಿಟ್ರಂತೆ ಕಂತೆಗಳೆಲ್ಲ ಆಯ್ತು ಯಾಕೋ ಎಲ್ಲ ಒಳಗು ಅಮಿತ್ ಶಾ ಅವರ ಲೆಕ್ಕಾಚಾರ ಏನೆಲ್ಲ ಜೆಡಿಎಸ್ ನ ಬಿ ಎಲ್ ದೇವರಾಜುಲಿ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಡಿ ಮಂಜು ಜೆಡಿಎಸ್ ಅಭ್ಯರ್ಥಿ ಅಂಡ್ ಹಣ ನೋಡ್ಬೇಡಿ ಗುಣ ನೋಡೋಟಾಕಿ ಅನ್ನುವಂತ ನಮ್ಮ ಚಂದನ್ ಗೌಡ ಪುರುಕ್ಷೇತ್ರ ಅಭ್ಯರ್ಥಿ ನಾಲ್ವರ ನಡುವಿನ ಹಣ ಹಣಿ ಚಂದನ್ ಗೌಡ ಆಗು ಸಹ ಮೋರ್ ದನ್ ಟೆನ್ ತೌಸಂಡ್ ಓಟ್ ಬರುತ್ತೆ ಜೊತೆಗೆ ನಾರಾಯಣ ಗೌಡ ಬಿಎಲ್ ದೇವರಾಜ್ ಎಚ್ ಟಿ ಮಂಜು ಇವ್ರ ನಡುವಿನ ಸ್ಪರ್ಧೆ ನಡೀತಾ ಇದೆ ಇಲ್ಲೂ ಅಷ್ಟೇ ಫಲಿತಾಂಶಕ್ಕಾಗಿ ಕಾಯಬೇಕು ಅತಿ ಹೆಚ್ಚು ಹಣ ಖರ್ಚು ಮಾಡೋ ಕೆಪಾಸಿಟಿ ನಾರಾಯಣಗೌಡರಿಗೆ ಇದೆ ಸರಳ ಸಜ್ಜನಿಕೆ ಪಕ್ಷದ ಮತ ನಂಬ್ಕೊಂಡಿದ್ದಾರೆ ದೇವರಾಜು ಎಚ್ ಟಿ ಮಂಜು ಸ್ವಲ್ಪ ಪಕ್ಷ ಸ್ವಲ್ಪ ಹಣ ಲೆಕ್ಕಾಚಾರದಲ್ಲ ಅವರೇ ಚಂದ್ರನ್ ಗೌಡ ಹಣ ಇಲ್ಲ ಗುಣ ಎಮೇಲೆ ಕೆಲಸ ಮಾಡ್ತೀನಿ ಅಂತ ಸೊ ಹಾಗಾಗಿ ಸಾಮಾನ್ಯ ಹಳ್ಳಿರ್ ಮಾರುವಂತ ಹಳ್ಳಿ ಮಾರ್ಕಡೆ ಕೆಲಸ ಮಾಡುವಂತ ವ್ಯಕ್ತಿಯ ಮಗ ನಾನು ಅವ್ರ ಮನೆಗೆ ಹೋಗಿದ್ದೀನಿ ನಮ್ಮ ಹುಡುಗ ನಮ್ಮ ಹೌದು ಅಲ್ವಾ ಸೊ ಹಾಗಾಗಿ ಒಂದು ಹೊಸ ರೀತಿಯ ರಾಜಕೀಯ ಲೆಕ್ಕಾಚಾರಕ್ಕೆ ಶುರುವಾಗಿದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ತ್ರಿಕೋನ ಸ್ಪರ್ಧೆ ಇದೆ ಏನ್ ಬೇಕಾದ್ರು ಲೆಕ್ಕಾಚಾರ ಆಗ್ಬಹುದು ನಾವು ಇಲ್ಲಿ ಮೇ ಹದ್ ಮೂರವರು ಕಾಯ್ಬೇಕಲ್ಲ ಲೆಕ್ಕಾಚಾರಕ್ಕೆ ಏನು ಅಂತ ಒಟ್ಟಾರೆ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳೇನು ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಿಜೆಪಿ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಕೂಡ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜೆಡಿಎಸ್ ಜೆಡಿಎಸ್ ಮೂರು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮಂಡ್ಯದಲ್ಲಿ ಯಾ ನಾನಾಗ್ಲೇ ಹೇಳಿದೆ ಮೇಲ್ಕೋಟೆನ ಹೊರತುಪಡಿಸಿ ಮಂಡ್ಯ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಟ್ರಯಾಂಗಲ್ ಗೆ ಕಾರಣ ಆಗಿರತಕ್ಕಂಥದ್ದು ಮಂಡ್ಯ ಮದ್ದೂರು ಮಳವಳ್ಳಿ ಕೆಆರ್ಪೇಟೆ ಶ್ರೀರಂಗಪಟ್ಟಣ ಹಾಗೆ ನಾಗಮಂಗಲದಲ್ಲಿ ಲೆಕ್ಕಾಚಾರಗಳ ಚೇಂಜ್ ಆಗ್ತಾ ಇದೆ ಇನ್ನು ಉಳಿದಿರೋ ಹದಿನೈದು ಇಪ್ಪತ್ತು ದಿನದಲ್ಲಿ ಏನ್ ಬೇಕಾದ್ರೂ ಹದಿನೈದು ಇಪ್ಪತ್ತಿನ ಹದಿನೈದು ಇಪ್ಪತ್ತು ದಿನ ಇಲ್ಲ ಹದಿನೈದು ದಿನ ಅಷ್ಟೇ ಹದಿನೈದು ದಿನದಲ್ಲಿ ಏನ್ ಬೇಕಾರು ಆಗ್ಬಹುದು ವೋಟ್ ಮಾಡಿ ವೋಟ್ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಮುಂದೆ ಹೋಗೋಣ ಹೋಗೋಣ